news. ಎಲ್ಲರೂ ಹೋಗ್ಲೇಬೇಕು, ನಾನು ಡಿಸೈಡ್ ಮಾಡಿದ್ದೀನಿ, ನೀವೆಲ್ಲ ಬರ್ಬೇಕಷ್ಟೇ. ಇಲ್ಲ ಮಗ, ಕಾಲೇಜ್ಗೆ ಹೋಗ್ಬೇಕು, ಎಕ್ಸಾಮ್ ಹತ್ರ ಬಂತು, ಓದ್ಕೊಬೇಕು. ಬಿಡೋ ಮಚ್ಚ, ಏನೋಗ್ತೀಯಾ ಕಾಲೇಜ್ಗೆ? ಹೋಗಿ ಹೋಗಿ ನಾಲ್ಕು ನಾಲ್ಕು ಉಳ್ಸ್ಕೊಂಡಿದ್ಯಾ? ಏ, ಈಗ ನಾ ಪಾಸ್ ಮಾಡ್ಕೋಬೇಕು, ಸುಮ್ಮನೆರಪ್ಪ, ನಾನು ಬರ್ತೀನಿ, ನೀವು ಓಟ್ ಬನ್ನಿರಿ. ಅವನು ಅದ, ನೀನು ಬರೋದಿಲ್ಲ. ಇಲ್ಲ ಮಚ್ಚ, ಮನೆ ತಪ್ಪ ಕೆಲಸ ಅದೇ, ಬನ್ನಿ. ಅವ್ನು ಹೇಳ್ತಿದ್ದ ಎಲ್ಲ ಸ್ವಲ್ಪ ಕೆಲಸ ಇದೆ ಅಂತ ಅಂತಿದ್ದೆ. ಮತ್ತೆ ನೀನಾದ್ರೂ ಬರೋದಿಲ್ಲ. ಅಷ್ಟು ವರ್ಷದ ಜೊತೆಲಿದ್ದೀವಿ, ನಿನಗೋಸ್ಕರ ಜೀವ ಹೇಗಾದ್ರು ಕೊಡ್ತೀನಿ. ಅಟ್ ಲೀಸ್ಟ್ ಒಂದು ಫಿಲಮ್ ಬರಲ್ವಾ? ಬರ್ತೀನಿ ಬಿಡಮ್ಮ. ಚಾಲ ಮಚ್ಚಿ. ಹಾ ಮಚ್ಚ, ಬರ್ತಾ ಇದ್ದೀವಿ ಮಚ್ಚ, ಮನೆ ಬಿಟ್ಟೆ. ಅರ್ಜೆಂಟ್ ಕಣಲ್ಲ, ನಮ್ ಗುರು ಫಿಲಮ್ ಫಸ್ಟ್ ಶೋ ನೋಡ್ಬೇಕು, ಬೇಗಪ್ಪ, ಇನ್ನು 10 ನಿಮಿಷದಲ್ಲಿ ಇಲ್ಲಿ ಇರ್ಬೇಕಷ್ಟೇ. ಹಾ ಸರಿ ಮಚ್ಚ. ಅಯ್ಯೋ, ಹೆಲ್ಮೆಟ್ ಹತ್ರದ್ ಮರ್ತಿದ್ನಲ್ಲೋ. ತಾನೇ ಮರ್ತಿರೋದು, ಬೇಗಪ್ಪ, ಇನ್ನು 10 ನಿಮಿಷ ಫಿಲಮ್ಗೆ ಹೋಗ್ಬೇಕಷ್ಟೇ. ಪೊಲೀಸವ್ರು ಹಿಡ್ಕೊಂಡ್ರೆ 100 ರೂಪಾಯಿ ಕೊಟ್ಬಿಟ್ಟು ಹೋಗೋಣ. ಹಂಗ ಸರಿ ಬಿಡು ಮಚ್ಚ. ಹಲೋ ಹಲೋ ಸರ್, ನೀವ್ಯಾರು? ಶಶಿ ಅಲ್ವಾ ಸರ್ ಅಲ್ಲಿ? ಹಲೋ ಹಲೋ ಸರ್, ಇಲ್ಲಿ ಮೈಸೂರು ಇವತ್ತು ಆಕ್ಸಿಡೆಂಟ್ ಆಗಿದೆ ಸರ್, ಈ ಹುಡುಗಂಗೆ. ಹೌದು ಸರ್, ಸ್ವಲ್ಪ ಅರ್ಜೆಂಟ್ ಬನ್ನಿ ಸರ್, ಇಲ್ಲಿ ಯಾರೋ ಹುಡುಗ ಆಕ್ಸಿಡೆಂಟ್ ಆಗಿ. ಹಲೋ ಏನು ಶಶಿ? ಶಶಿ ಪಾಪ, ಹೆಲ್ಮೆಟ್ ಹಾಕೊಂಡಿರ್ ಬದುಕೋತಾ ಇದೆ ಕಣ, ತಲೆಗೆ ಏಟ್ ಬಿದ್ದೈತೆ. ಶಶಿ, ನಿನ್ ತಾವು ನಾನೇ ಕಾರಣ, ಹೆಲ್ಮೆಟ್ ಹಾಕೊಂಡ್ಬೇಡ ಅಂತ ಹೇಳಿದ್ದೆ, ತಪ್ಪಾಯ್ತಲ್ಲ ಶಶಿ. ಶಶಿ, ಹೆಲ್ಮೆಟ್ ಅಲ್ಲದೆ ಇನ್ನೂ ಎಷ್ಟು ಜನ ಬೈಕ್ ರೈಡ್ ಮಾಡ್ತಾ ಇದ್ದಾರೆ? ನನ್ನ ಮಗನ್ ಬೀಸು ಗಾಳಿ ಜೊತೆ ಬೀದಿ ದೀಪಗಳು ಮಾತನಾಡುತ್ತಿರುವಾಗ, ಖಾಲಿ ದಾರಿ ಜೊತೆ ಮೈಲಿಗಲ್ಲುಗಳು ಮಾತನಾಡುತ್ತಿರುವಾಗ, ಏಕಾಂಗಿ ನಾನು. ಬರ ಇಲ್ಲಿ ಟ್ರಿಬಲ್ ರೈಡಿಂಗು, ಇಯರ್ ಫೋನು, ಎಲ್ಲ ಹೇಳ್ಬಿಟ್ಟು ಅಪ್ಪ ಮುಂದ್ ಬೆಲೆ, ಅಪ್ಪ ಮುಂದ್ ಬೆಲೆ ಗೊತ್ತಾ? 60,000 ರೂಪಾಯಿ ಗಾಡಿ ತಗೋತೀರ, 600 ರೂಪಾಯಿ ಕೊಟ್ಟು ಹೆಲ್ಮೆಟ್ ತಗೊಳಕ್ಕೆ ಯೋಗ್ಯತೆ ಇಲ್ವಾ? ನೀವ್ ಸತ್ರೆ ಅಪ್ಪ ಅಮ್ಮನ ಯಾರು ನೋಡ್ಕೊಳ್ಳೋದು? ಯಾಕೆ ಗುರು,
ನೀವು ಸುಮ್ಮನೆ ಹೇಳ್ತೀನಿ, ನಡಿಯ ನೀನ್ ನಡಿಯ ಮಾಡ್ತೀನಿ. ತಗೋ ಹೆಲ್ಮೆಟ್, ಮಗನ್ ನಿಮ್ಮೇಲೆ ಹೆಲ್ಮೆಟ್ ಹಾಕೊಂಡೆ ಓಡಾಡ್ಬೇಕು ಅಷ್ಟೇ ಹೇಳಿದ್ದು ಅರ್ಥ ಆಯ್ತಾ? ಪ್ರಾಣ ಮುಖ್ಯ, ಪ್ರತಿಯೊಬ್ರು ಹೆಲ್ಮೆಟ್ ಹಾಕೊಂಡು ಓಡಾಡ್ಬೇಕು ಅಷ್ಟೇ. ಯಾರು ಗುರು ಅವನು ಗಂಟ್ಲು ತರ ಆಡ್ತಾನೆ. ಅವ್ನು ಹಿಂಗೆ ಕಣಪ್ಪ, ಒಂದ್ ಸ್ವಲ್ಪ ತಿಂಗಳ ಮುಂದೆ ಇಲ್ಲೊಂದ್ ಸ್ವಲ್ಪ ಆಕ್ಸಿಡೆಂಟ್ ಆಗಿತ್ತು. ಅವ್ನ ಫ್ರೆಂಡೇ ಹೆಲ್ಮೆಟ್ ಇದ್ರೆ ಬದುಕೋದಾ ಇದೆ, ತಲೆಗೆ ಏಟ್ ಆಗ್ಬಿಟ್ಟು ಸುತ್ತೋಗಿದ್ದ. ಸೊ ಅವಾಗಿಂದ ಮೆಂಟಲಿ ಶಾಕ್ ಆಗಿದ್ದಾನೆ. ಸೊ ಹೆಲ್ಮೆಟ್ ಇಲ್ಲದೆ ಓಡಾಡ್ತಿರಲ್ಲ, ಅದಕ್ಕೋಸ್ಕರ ಅವ್ನ ಹತ್ರ ಹೇಳ್ತಾ ಇರೋದು. ಹೆಲ್ಮೆಟ್ ಇದೆ ಯಾಕೆ ಓಡಾಡ್ತೀರ? ಹೆಲ್ಮೆಟ್ ಆಕ್ಸಿಡೆಂಟ್ ಆದಾಗ ತಲೆಗೆ ಇಟ್ಟಿದ್ರೆ ಏನಾಗುತ್ತೆ? ನಿಮ್ ತಂದೆ ತಾಯಿಗಿನ ಮುಖ್ಯನ ಹೆಲ್ಮೆಟ್ ನಿಮಗೆ? ಒನ್ ಅವರ್ ಹೆಲ್ಮೆಟ್ ಹಾಕೊಂಡು ಓಡೋಕೆ ಏನು ಕಷ್ಟ ಆಗುತ್ತೆ? ಒಂದು 100 ರೂಪಾಯಿ ಹೆಲ್ಮೆಟ್ ಹಾಕೊಂಡು ಓಡೋದು ಆಗೋದಿಲ್ವಾ? ಇನ್ಮೇಲಾದರೂ ಅದ್ರ ತಪ್ಪು ಮಾಡಬೇಡಿ, ನಡೀರಿ ಹೆಲ್ಮೆಟ್ ಹಾಕೊಂಡು ನಡಿ. ಓಕೆ ಓಕೆ ಓಕೆ. ರೂಲ್ಸ್ ಬ್ರೇಕ್ ಮಾಡೋದ್ ಬೇಡ ಮಚ್ಚ, ಟ್ರಿಪ್ಸ್ ಹೋಗೋದ್ ಬೇಡ, ಹೆಲ್ಮೆಟ್ ಇಲ್ದಿರ ಗಾಡಿ ಓಡಿಸೋದ್ ಬೇಡ, ಫೋನ್ ಯೂಸ್ ಮಾಡೋದ್ ಬೇಡ ಮಚ್ಚ, ತಂದೆ ತಾಯಿಗಿಂತ ಹೆಚ್ಚಲ್ಲ ಇದೇನು ಶೋಕಿ ಹೆಚ್ಚಲ್ಲ ಮಚ್ಚ, ಪ್ಲೀಸ್ ಮಚ್ಚ ಅರ್ಥ ಮಾಡ್ಕೊಂಡು ನಿನ್ ಬಸ್ ಅಲ್ವಾ ಮಚ್ಚ?